ನಿನ್ ಮೇಲೆ ಹಗಲು ಹೊತ್ತಲ್ಲಿ ಜೀವನದಲ್ಲಿ ಒಂದು ಸೆಕೆಂಡ್ ಮಲಗಲ್ಲಮ್ಮ. ಯಾಕ್ರಿ ಏನಾಯ್ತು? ಲಾರಿ ಹತ್ತು ಬಿಟ್ಟಿದಮ್ಮ. ಲಾರಿ ಹತ್ತಿದ ಯಾವ ಕಡೆಯಿಂದ? ಎಲ್ಲ ಹರಿದು ಬಾವಾ. ಅಯ್ಯೋ ಕನ್ಸಲಮ್ಮ ಕನ್ಸಲ ನಾನಿಲ್ಲ ನಿಜ ಅನ್ಕೊಂಡ್ಬಿಟ್ಟೆ. ಅಲ್ಲ ರೀ ಲಾರಿನ ಹತ್ತಿಸ್ಕೊಳ್ಳೋದು ಕಾರ್ ಸ್ಕೂಟರ್ ಸೈಕಲ್ ಹತ್ತಿಸ್ಕೊಳ್ಳತ್ತೇನೆ. ಅಯ್ಯೋ ಸುಮ್ಮನೆ ರಾಮ ಲಾರಿ ಶಬ್ದ ಕೇಳಿದ್ರೆ ಬೆಚ್ಚ ಬೀಳ್ತೀನಿ. ಯಾಕೆಲ್ಲ ಈ ತರ ಹೆದರ್ಕೊತಾ ಇದ್ದೀರಾ? ಅಮ್ಮ ಲೇಡಿ ಅರ್ಕ ಮೇಡಿ ನಿಮ್ಮ ಅಕ್ಕ ಈ ಜನ್ಮದಲ್ಲಿ ಐಸಾಕ್ಟ್ರ ತಮ್ಮನ ಹೆಂಡತಿಯ ಮಗಳಾಗಿದ್ದು ಅನ್ಸುತ್ತೆ. ಹಿಂದಿನ ಜನ್ಮದಲ್ಲಿ ಸೈಂಟಿಸ್ಟ್ ಸೈಕಾಟ್ರಿಸ್ಟ್ ಆಗಿರಬೇಕು. ಪರಮೇಶ್ವರರೇ ಭಯ ಹೊರಟೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದೀನಿ, ಸ್ವಲ್ಪ ಸುಮ್ಮನೆ ಬಿಡಿ. ಇನ್ನು ನಾನೊಂದು ಐಡಿಯಾ ಕೊಡ್ಲೇನ್ರಿ, ಅಭಯಂ ಟ್ರೈನಿಂಗ್ ಸೆಂಟರ್ ಅಂತ ಒಂದು ಸ್ಕೂಲ್ ಓಪನ್ ಮಾಡ್ಬಿಡ್ರಿ, ಎಲ್ರಿಗೂ ಭಯ ಓಡ್ಸೋ ಪಾಠ ಹೇಳ್ಕೊಡ್ಬೋದು. ಇಷ್ಟು ದಿನ ಬರೀ ತಗಡು ಐಡಿಯಾ ಕೊಡ್ತಿದ್ರಿ, ಇವತ್ತೇನ್ರಿ ಇಷ್ಟು ಒಳ್ಳೆ ಐಡಿಯಾ ಕೊಟ್ಬಿಟ್ರಿ. ಆದ್ರೆ ಒಂದು ತಿದ್ದುಪಡಿ, ಇಷ್ಟು ದಿನ ಐಡಿಯಾ ಕೊಟ್ಟೋ ನಾನಲ್ಲ, ಈ ಪೂಟ್ಲಾರಿ ಬಿಟ್ರೆ ನೀವು. ಆಯ್ತು ಬಿಡ್ರಿ, ನಾನು ನಾಳೆಯಿಂದಲೇ ಈ ಕ್ಲಾಸ್ ಶುರು ಮಾಡ್ತೀನಿ. ವೈಶಾಲಿ ಅವರೇ ಬನ್ನಿ, ಹೊಗೆನಿಕಲ್ ಫಾಲ್ಸ್ ಹೋಗಿ ಬಂದಲ್ಲ ನಿಮ್ಮಿಬ್ರಿಗೂ ನೀರ್ ಕಂಡ್ರೆ ಭಯ ಅಂತ ಹೇಳಿದ್ರಿ ಅಲ್ವಾ? ಹೌದು, ನೀವು ಆ ಭಯನ ಹೋಗಿಸ್ಬೇಕು. ವೇದ ಇವ್ರಿಬ್ರು ಕಣ್ಣಿಗೆ ಬಟ್ಟೆ ಕಟ್ಟೆ. ಅನುಷ ಅವರೇ, ಸುಮ ಅವರೇ, ನಿಮ್ಮನ್ನ ಒಂದು ದೊಡ್ಡ ಸರೋವರಕ್ಕೆ ಕರ್ಕೊಂಡ್ ಬಂದಿದ್ದೀನಿ. ನಿಜ ಹೇಳ್ಬೇಕು ಅಂದ್ರೆ ನಮ್ ಮನೇಲಿ ಒಂದ್ ಸರೋವರ ಸೃಷ್ಟಿ ಮಾಡಿದ್ದೀನಿ, ಈಗ ನೀವಿಬ್ರು ಆ ಸರೋವರ ಕೈ ಇಟ್ಟು ಜಲಲ ಜಲಲ ಜಲ ಧಾರೆ ಜಲಲ ಜಲಲ ಜಲ ಧಾರೆ. ಏನೋ ಒಂಥರ ಆನಂದ ಆಗ್ತಿದೆ ರೀ, ನನಗೂ ಅಷ್ಟೇ. ಈಗ ನಿಮ್ ಕಣ್ಣಿ ಕಟ್ಟಿರೋ ಬಟ್ಟೆನ ತೆಗಿತೀನಿ. ಇಲ್ಲಿ ಸರೋವರನೂ ಇಲ್ಲ, ಸಾಗರನೂ ಇಲ್ಲ, ಒಂದ್ ಡಬ್ಬಲ್ ನೀರಿದೆ. ನಮ್ಗೆ ಗೊತ್ತೇ ಆಗ್ಲಿಲ್ಲ. ನೋಡಿ, ನೀರ್ ಜೊತೆ ನಾವ್ ಯಾವಾಗ್ಲೂ ಫ್ರೆಂಡ್ಲಿ ಆಗಿರ್ಬೇಕು. ನಿಮ್ಮನೆ ಟ್ಯಾಂಕ್ ಅಲ್ಲಿ ಟಬ್ಬಲ್ಲಿ ನೀರ್ ತುಂಬಿ ಜಲಲ ಜಲಲ ಜಲ ಧಾರೆ ಅಂತ ಆಟ ಆಡ್ತಾ ಇದ್ರೆ ನೀರ್ ಬಗ್ಗೆ ಇರೋ ಭಯ ಹೋಗ್ಬಿಡುತ್ತೆ. ಜಲಲ ಜಲಲ ಜಲ ಧಾರೆ. ನಮ್ ಮನೆಯಾಗ ಮಗಳ ಓಡಾಕ್ ನಿಂತಾರ, ಆದ್ರೆ ನಂಗ ಹುಡುಗರ್ ಕಂಡ್ರೆ ಹೆದರ್ಕಾಕತಿ. ಯಾವ ತರ ಹುಡುಗಿರ್ನ ನೋಡ್ರೆ ಭಯ ಆಗುತ್ತೆ? ವಯಸ್ಸಿಗೆ ಬಂದಿರೋ ಹುಡುಗರ್ ಕಂಡ್ರೆ ಹೆದರ್ಕಾಕತಿ. ಹುಡುಗಿರ್ನ ನೋಡ್ರೆ ಭಯನಾ? ಹೌದ್ರಿ, ನೀವ್ ಎಲ್ಲಾರು ಹೆದರ್ಕಿನ ಹೋಗಿಸ್ತೀರಂತೆ, ಹಂಗಂತ ಮಂದಿ ಮಾತಾಡಕತ್ತಿದ್ರ ಅದಕ್ಕ ಬಂದೆ. ನಿಮ್ಗೆ ಯಾಕೆ ಹುಡುಗಿರ್ನ ನೋಡ್ರೆ ಭಯ? ಅದೇನೋ ಗೊತ್ತಿಲ್ರಿಪ್ಪ, ಹುಡುಗಿಯರ್ ಮುಟ್ಟಾಕ್ ಬಂದ್ರೆ ತಲೆ ಕಲ್ಟುಕೊಂಡ್ಬಿಡಂಗತಿ. ಅರ್ಥ ಆಯ್ತು ಬಿಡಿ, ನಿಮಗ್ ಮದ್ವೆ ಆಗೋದಕ್ ಧೈರ್ಯ ಬೇಕು ಅಷ್ಟೇ ತಾನೆ? ಹೌದ್ರಿ, ಹುಡುಗಿಯರ್ ನೋಡಿದ್ರೆ ಹೆದರ್ಲಿಲ್ಲ ಅಂದ್ರ ಮದ್ವೆ ಹಾಕೋದ್ ಹೋಗಲ್ಲ. ಅಕ್ಕ ಯಾರೇ ಇವರು? ಬಳ್ಳುಳ್ಳಿ ಅಂತ ಹುಬ್ಳಿಯಿಂದ ಬಂದಿದ್ದಾರೆ. ಈಗ ನಾ ಯಾವ ಹುಡುಗಿ ಕೈ ಹಿಡಿದ್ರು ನಂಗೆ ಏನಾಗ್ಲಿ ಹೋಗಲ್ಲ. ಹೌದ್ರಿ, ನಿಮಗ್ ಧೈರ್ಯ ಬಂದಿದೆ ಹಂಗಂದ್ರ ನಿಮ್ ಕೈ ಸ್ವಲ್ಪ ಲೈಟ್ ಇಟ್ಕೊಳ್ಳೇನೆ. ಲೈಟ್ ಏಕೆ, ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ. ನಾನು ವೇದ ಫ್ರಮ್ ರೇಡಿಯೋ ನಾದ. ನಾ ಇವ್ರ ಕೈ ಹಿಡ್ಕೊಬೋದ್ರಿ? ಹಿಡ್ಕೊಳ್ಳಿ. ಯಾಕೆ? ಅವ್ರಿಗೆ ಹುಡುಗಿಯರ್ ಕೈ ಮುಟ್ಟಿದ್ರೆ ಭಯ ಅಂತೆ. ನಾನು ಅದನ್ನ ಸ್ವಲ್ಪ ಕಡಿಮೆ ಮಾಡಿದ್ದೀನಿ, ಈಗ ಪೂರ್ತಿ ಕಡಿಮೆ ಮಾಡ್ಬೇಕು. ನಾ ನಿಮ್ ಕೈ ಹಿಡ್ಕೊಳ್ಳನ್ರಿ. ಐ ಲವ್ ಯು. ಸರಿಯಾಗಿ ಶೇಕೆಂಡ್ ಕೊಡಿ. ಒಂದಾಡಕ್ಕೆ ನಡಿಬೋದನ್ರಿ? ಬನ್ನಿ. ಈಗ ಏನಾಗೋದು, ನನ್ ಜೊತೆಗಿರೋರು ಹಾಡು ಹಾಡಿದ್ರೆ ನಂಗೆ ಭಾಳ ಹೆದರಿಕೆ ಕದ್ರಿ. ಈ ಫಿನ್ನ ಪಾಯಿಂಟ್ ವೈಶಾಲಿ ಅವ್ರಿಗೆ ಇಂಥ ಐಡಿಯಾಗಳು ಎಲ್ಲಿಂದ ಬರುತ್ತೋ ಪಾಂಡ್ರಂಗೆ ಗೊತ್ತು. ಈ ಬೋರ್ಡ್ ತೆಗಿಯೋರ್ಗೂ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಲೇ ಪರಮ, ಈಗ ನನ್ನ ಪಾಲಿಗೆ ನೀನೇ ಶಿವಣ್ಣ ಆಗ್ಬೇಕು, ಬೋರ್ಡ್ ನ ತಗಸ್ಬೇಕು. ನಾನು ಈ ಬೋರ್ಡ್ ತೆಗೆದ್ರೆ ಇದಕ್ಕಿಂತ ದೊಡ್ಡ ಬೋರ್ಡ್ ತಂದು ಹಾಕ್ತಾರೆ. ಅಂದ್ರೆ ಇದಕ್ಕೆ ಮುಕ್ತಿ? ಅವರಾಗ ಅವರಾಗಿ ಬೋರ್ಡ್ ತೆಗಿಬೇಕಣ, ಹಾಗ ಮಾಡೋಣ. ಮೇಡಮ್ಮ, ಒಂದು ಬುಟ್ಟಿಲಿ ಹಾವಿದೆ, ಇನ್ನೊಂದು ಬುಟ್ಟಿಲಿ ಚೇಳಿದೆ. ಏನು ಮಾಡಲ್ಲಮ್ಮ, ಕೋಪ ಬಂದ್ರೆ ಕುಡುಗುತ್ತೆ. ನೀನೇ ಹೇಳ್ತಾ ಇದ್ದಲ್ಲಮ್ಮ, ನಾನು ಕಾಡು ಹೋಗಿದ್ದಾಗ ಹಾವು ಚೇಳು ಎಲ್ಲಾನು ಕೈಲೇ ಮುಟ್ತಾ ಇದೆ ಅಂತ. ಜನಕ್ಕೆ ಧೈರ್ಯ ತುಂಬಕ್ಕೋಸ್ಕರ ಇವನ್ನೆಲ್ಲ ಬಳಸ್ಕೋಬಹುದು. ಹಾವಿಗೆ ಭಯ ಪಡೋ ವ್ಯಕ್ತಿ ಒಬ್ಬ ಇದಾನಮ್ಮ, ಅವನಿಗೆ ಧೈರ್ಯ ತುಂಬಕ್ಕೋಸ್ಕರ ಹಾವಿನ ಬುಟ್ಟಿ. ಈಗ ನಾವು ನಿನಗೆ ಕತ್ಕೊಂಡು ಹಾವು ಬಿಡ್ತೀವಿ, ತಲೆ ಮೇಲೆ ಹಾವು ಬಿಡ್ತೀವಿ. ಇದೇ ಟ್ರೀಟ್ಮೆಂಟ್ ನೀನು ಅವ್ರಿಗೆ ಕೊಡಬೇಕು. ಏನ್ರಿ ಇವರು ರಬ್ಬರ್ ಹಾವಿಗೆ ಹೆದರ್ತಾರೆ? ಇವರು ನನ್ನ ಭಯನ ಹೋಗ್ಲಾಡ್ತಾರಾ? ಹೊರಗಡೆ ಅಭಯಂ ಕೇಂದ್ರ ಅಂತ ಬೋರ್ಡ್ ಹಾಕಿ ನೀವೇ ಭಯ ಪಡ್ತೀರಾ, ಜನರಿಗೆ ಮೋಸ ಮಾಡ್ತೀರಾ, ಎಲ್ರಿಗೂ ಹೇಳ್ತೀನಿ. ಬೋರ್ಡ್ ತಗೊಂಡೋಗ್ಬಿಟ್ರೆ ಅಲ್ಲಮ್ಮ, ರಬ್ಬರ್ ಹಾವಿಗೆ ಹೆದರ್ಕೊಂಡ್ಬಿಟ್ರೆ ಜನ ಏನ್ ತಿಳ್ಕೊಬೇಡ. ಮತ್ತೆ ಹೇಳೋದೊಂದು ಮಾಡೋದೊಂದು ಮಾಡಿದ್ರೆ ಇನ್ನೇನಾಗತ್ತೆ? ಇನ್ನು ಇನ್ನೊಂದ್ಸಲ ಈ ತರ ಬೋರ್ಡ್ ಗಳು ಹಾಕಿದ್ರೆ ನಿಜವಾದ ಹಾವು ಚೇಳು ತಂದು ನಿಮ್ ಬೆಡ್ರೂಮ್ ಅಲ್ಲಿ ಬಿಟ್ಬಿಡ್ತೀನಿ.